गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। आदौ ब्रह्म हरिमर्ध्ये रन्त्यो देव सदाशिवः मूर्तित्रय स्वरूपाय दत्तात्रेय नमोस्तुते। शिव विष्णु ब्रह्म ಈ ತ್ರಿಮೂರ್ತಿಗಳ ಅನುಗ್ರಹದಿಂದ ಅನಸೂಯ ಅತ್ರಿ ಮಹಾಋಷಿಗಳಿಗೆ ಮಗುವಾಗಿ ಜನಿಸಿದವರೇ ಶ್ರೀ ದತ್ತಾತ್ರೇಯರು. ಶ್ರೀ ದತ್ತರು ಆದಿಗುರುವೂ ಹೌದು. ರಾಮಾಯಣ ಕಾಲದಿಂದ ಈವರೆಗೂ ರಾಜರು ಮುನಿಗಳು ಎಲ್ಲಾ ವರ್ಗದ ಜನರು ಶ್ರೀ ದತ್ತಾತ್ರೇಯರನ್ನು ಅನನ್ಯ ಭಕ್ತಿಯಿಂದ ಆರಾಧಿಸುತ್ತಾ ಬಂದಿದ್ದಾರೆ. ಶ್ರೀ ಸದ್ಗುರು ಸದಾನಂದ ಮಹಾರಾಜರು ಕಲಿಯುಗದ ಕಲ್ಪವೃಕ್ಷವಾಗಿ ಕಡುಕಷ್ಟದಿಂದ ಬಂದಂತಹ ಭಕ್ತರ ಅಭಿಷ್ಟಗಳನ್ನು ಈಡೇರಿಸುತ್ತಾ ಜನಸೇವೆಯಲ್ಲಿಯೇ ತಲ್ಲೀನರಾಗಿದ್ದಾರೆ. ಕರ್ನಾಟಕದ ಸುರಪುರ ತಾಲೂಕಿನ ಪರಸನಹಳ್ಳಿಯಲ್ಲಿ ಬೀರೇಶ್ವರನ ಅನನ್ಯ ಭಕ್ತರಾದ ಮಲ್ಲಪ್ಪ ಭೀಮವ್ವ ಅವರ ಪುತ್ರರಾಗಿ ಜನಿಸಿದ ಶ್ರೀ ಸದಾನಂದರು ಬಾಲ್ಯದಿಂದಲೇ ಮನೆ ಬಿಟ್ಟು ನಾಡೆಲ್ಲ ಸಂಚರಿಸಿ ಜನರ ನಾಡಿಯನ್ನು ಅರಿತು ನುಡಿದ ನುಡಿಮುತ್ತುಗಳೇ ಅವರಿಗೆ ಸಿದ್ಧಿಯಾಗಿ ಭವರೋಗ ವೈದ್ಯರೆಂಬ ಪಟ್ಟವನ್ನು ಸಾಬೀತುಪಡಿಸಲು ಕುರುಡನಿಗೆ ಕಣ್ಣು ಕೊಟ್ಟು ಕಿವುಡನಿಗೆ ಕಿವಿ ಕೊಟ್ಟು ಮೂಗನಿಗೆ ಮಾತು ಬರಿಸಿ ಹೆಣವನಿಗೆ ಶಕ್ತಿ ನೀಡಿ ಬಡವನಿಗೆ ಭಾಗ್ಯ ಕಲ್ಪಿಸಿದ ಅದ್ಭುತ ಶಕ್ತಿಯೇ ಶ್ರೀ ಸದಾನಂದರು. ಬಿಜಾಪುರದಲ್ಲಿ ಶ್ರೀ ದತ್ತ ಜಯಂತಿ ಎಂದು ಬಂಬಾಯಿನಲ್ಲಿ ಮಹಾಶಿವರಾತ್ರಿ ಎಂದು ನಡೆಯುವಂತೆ ಬೆಂಗಳೂರು ನಗರದಲ್ಲಿ ಶ್ರೀ ಗುರುಪೌರ್ಣಿಮೆ ಎಂದು ನಡೆದ ವಿಶೇಷ ಹೂವಿನ ಪಲ್ಲಕ್ಕಿಯ ರಥೋತ್ಸವದಲ್ಲಿ ಶ್ರೀ 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 ಸದ್ಗುರು ಸದಾನಂದ ಮಹಾರಾಜರು ಪಾಲ್ಗೊಂಡ ಭಕ್ತಿಪೂರ್ವಕ ದೃಶ್ಯವನ್ನೊಳಗೊಂಡ ಈ ಕಿರುಚಿತ್ರವನ್ನು ಪೂಜ್ಯ ಶ್ರೀ ಪಾದಾಂಗಳವರಿಗೆ ವಿನಯಪೂರ್ವಕವಾಗಿ ಹೆಮ್ಮೆಯಿಂದ ಅರ್ಪಿಸುತ್ತದೆ. ಜೈ ಶ್ರೀ ಸದಾನಂದ ಮಹಾರಾಜ್ ಕೀ.